ಕೆ ಸಿ ಟು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದ್ರ ಅರ್ಜೆಂಟ್ ಅರ್ಜೆಂಟಾಗಿ ಅಪ್ಡೇಟ್ ಇದೆ ಸೊ ತಪ್ಪದೆ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಸೊ ನಿನ್ನೇನು ಅಬ್ಜೆಕ್ಷನ್ ಕ್ಲೋಸ್ ಆಗಿತ್ತಲ್ವ ಸೊ ಇದು ಆಲ್ರೆಡಿ ಎಲ್ಲ ಕೂಡ ಅದನ್ನು ಸಬ್ಮಿಟ್ ಮಾಡಿದ್ದಾರೆ ಸೊ ಎಕ್ಸ್ಪರ್ಟ್ ಕಮಿಟಿ ಏನು ಹೇಳಿದ್ದಾರೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಏನು ಕೊಡೋದಂದ್ರೆ ಆ ಸಬ್ಜೆಕ್ಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಹೂ ವಾಸ್ ಇನ್ ದ ಕಮಿಟಿ ದಟ್ ಎವ್ರಿಥಿಂಗ್ ಇನ್ ದ ಪಬ್ಲಿಕ್ ಡೊಮೇನ್ ಆ್ಯಂಡ್ ದಟ್ ಈಸ್ ಟ್ರೂ ಪಬ್ಲಿಕ್ಲ್ಲಿ ಏನು ಏನು ಹೇಳ್ತಿದ್ರಲ್ವ ಅಬ್ಜೆಕ್ಷನ್ ಅದು ಕರೆ ಇದೆ ಏನೊಂದು ಐವತ್ತು ಕ್ವಶನ್ ಏನು ಔಟ್ ಆಫ್ ಸಿಲೆಬಸ್ ಅದು ಖರೆ ಇದೆ ದೇರ್ ಇಸ್ ನೋ ಡೌಟ್ ಅಬೌಟ್ ದ ಔಟ್ ಆಫ್ ಸಿಲೆಬಸ್ ದಟ್ ಅಪಿಯರ್ಡ್ ಇನ್ ದ ಕ್ವಶನ್ ಪೇಪರ್ಸ್ ಸೆಡ್ ದ ಎಕ್ಸ್ಪರ್ಟ್ ಸೊ ಸೊ ಸೆಡ್ ದಟ್ ಗೌರ್ಮೆಂಟ್ ಇಸ್ ಕಾಂಟೆಂಪ್ಲೇಟಿಂಗ್ ಆನ್ ಹೋಲ್ಡಿಂಗ್ ದ ಎಕ್ಸಾಮ್ ಅಗೇನ್ ಅಸ್ ಅದರ್ ಆಪ್ಷನ್ ಸೊ ಇಲ್ಲೇನು ಮಾಡ್ತಾರೆ ಮತ್ತೆ ಇನ್ನೊಂದು ಎಕ್ಸಾಮಿನೇಷನ್ ಮಾಡ್ಬೋದು ಅಂತ ಇಲ್ಲಿ ಹಾಕಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಮತ್ತೆ ಎಕ್ಸಾಮಿನೇಷನ್ ಆದರೆ ಮತ್ತೆ ಓದ್ಲಿಕ್ಕೆ ಮತ್ತೆ ಬೇಜಾರು ಹೌದಲ್ರಿ ಎಲ್ಲರೂ ಕೂಡ ಎಫ್ ಎಲ್ ತಪ್ಪ ಮಾಡೋದ್ರು ಕೇಳಿದ್ರು ಆನ್ಸರ್ ಇರ್ಬೇಕು ಮತ್ತೆ ಡಬಲ್ ಡಬಲ್ ಕೆಲಸ ಅವ್ರಿಗೆ ಮಾಡ್ತಾರೆ ಯಾಕಂದ್ರೆ ಅವರು ನೀಟ್ ಬರ್ತಿರ್ತಾರೆ ಜೆ ಡಬ್ಲ್ಯೂ ಬರ್ತಿರ್ತಾರೆ ಅಥವಾ ಇನ್ನೇನು ಬೇರೆ ಎನ್ ಡಿ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಾರೆ ಸ್ಪೀಕಿಂಗ್ ಒಂದು ಆಪ್ಷನ್ ಡಿಸ್ಕಸ್ ದ ಸೋರ್ಸ್ ದಟ್ ಸಮ್ ಪಿಚರ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಸ್ಕೋರ್ ಓನ್ಲಿ ಫಾರ್ ದ ಕೋರ್ಸ್ ವಿಚ್ ಆರ್ ವಿದಿನ್ ದ ಸಿಲೆಬಸ್ ಸೊ ಒಂದು ಕಡೆ ಏನು ಮಾಡಿದ್ದಾರೆ ಸೊ ವಿದಿನ್ ದ ಸಿಲೆಬಸ್ಗೆ ಏನ್ ಕ್ವಶನ್ ಬಂದ ಅವನ ಮೇಲೆ ಅಷ್ಟೇ ಮಾರ್ಕ್ಸ್ ಕೊಡೋಣ ಅಂತ ಒಂದ್ ಕಡೆ ಹೇಳಿದೆ ಇನ್ನೊಂದ್ ಕಡೆ ಎಕ್ಸಾಮ್ ಮಾಡಿಸೋಣ ಅಂತ ಹೇಳಿದ್ದಾರೆ ಸೊ ವಿದ್ಯಾರ್ಥಿಗಳೇ ಸೊ ಇದಕ್ಕೆ ನಿಮ್ಮ ಅಬ್ಜೆಕ್ಷನ್ಸ್ ಕೂಡ ಮೇಲೆ ಡಿಪೆಂಡ್ ಆಗಿದೆ ನೀವು ಜಾಸ್ತಿ ಜನ ರಿ ಎಕ್ಸಾಮ್ ಅಂತ ಹಾಕಿಬಿಟ್ಟಿದ್ದೀರಾ ಸೊ ಇದು ಒಂದು ನಂಗೆ ಅನ್ಸ್ ಮಾಡಕ್ಕೆ ಬೆಟರ್ ಏನಪ್ಪ ಅಂದ್ರೆ ಏನ್ ಡೇಟ್ ಕ್ವಶನ್ ಆಗಿದಾಗ ಅವ್ನು ಬಿಟ್ಬಿಟ್ಟು ಉಳಿದಂಥ ಏನು ಕ್ವೆಶನ್ಸ್ ರಿಮೈನಿಂಗ್ ಇದೆ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಕೊಟ್ಟರೆ ಒಳ್ಳೆಯದು ಮತ್ತೆ ಎಕ್ಸಾಮಿನೇಷನ್ಗೆ ಎದಕ್ಕೆ ಬರೀತೀರ ಹೌದಲ್ಲ ಸೊ ಬಟ್ ದಟ್ ಮೇ ಆಲ್ಸೋ ಅಲೋ ಸ್ಟೂಡೆಂಟ್ಸ್ ಟು ಅಪ್ರೋಚ್ ದ ಕೋರ್ಟ್ ಮತ್ತೆ ಕೋರ್ಟ್ ಹೋಗ್ಬೋದು ಇದು ಕೇಸು ಡಿಲೇ ದ ಎಂಟೈರ್ ಪ್ರೊಸೆಸ್ ಆಸ್ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಆ್ಯಂಡ್ ಕಾಂಪಿಟಿವ್ ಎಕ್ಸಾಮ್ ಸೊ ಇಟ್ ಇಟ್ ಕುಡ್ ನಾಟ್ ಬಿ ಡಿಫಿಕಲ್ಟ್ ಫಾರ್ ದಮ್ ಟು ಅಟೆಂಪ್ಟ್ ಟು ಕೆ ಎ ಸಿ ಟಿ ಆಗೇನ್ ಸೊ ನೀವು ಇಲ್ಲ ಏನು ನೀಟ್ ಬರ್ತಿರ್ತೀರ ಸೊ ನಿಮಗೇನು ಈಸಿ ಡಿಫಿಕಲ್ಟ್ ಆಗಲ್ಲ ಮತ್ತೆ ಬರಲಿಕ್ಕೆ ಬರೀತೀರಾ ಅಂತ ಅನ್ನೋದು ಇವ್ರು ಹೇಳ್ತಾ ಇದ್ದಾರೆ ಸೊ ನಿಯರ್ಲಿ ನಾಲ್ಕು ಸಾವಿರ ಅಬ್ಜೆಕ್ಷನ್ ಕೂಡ ರೇಸ್ ಆಗಿದೆ ಇತ್ತು ಸೊ ನಿನ್ನೆ ಅದು ಇತ್ತು ಸೊ ನಿಯರ್ಲಿ ಅಪ್ಯಾರೆಂಟ್ಲಿ ದೇರ್ ವೇರ್ ಆ ಮೋರ್ ದೆನ್ ಫಿಫ್ಟಿ ಒನ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಸೊ ನೋಡಿ ಏನು ಇಷ್ಟು ಕ್ವಶನ್ಸ್ ರಿಪೀಟ್ ಅಂದರೆ ಔಟ್ ಆಫ್ ಸಿಲೆಬಸ್ ಆಗಿದೆ ಸೊ ಬಿಫೋರ್ ದ ಎಕ್ಸ್ಪರ್ಟ್ ಕಮಿಟಿ ವೇರ್ ಕನ್ಸ್ಟಿಟ್ಯೂಟೆಡ್ ಚೀಫ್ ಸೆಕ್ರೆಟರಿ ರಾಜನೇಶ್ ಅವ್ರ ಗೋಲ್ ಅವರದ್ದು ದ ಡೈರೆಕ್ಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪಿ ಪಿ ಯಾ ಎಂಡ ಕಾಂಪಿಟೇಷನ್ ರಿಪೋರ್ಟ್ ಆನ್ ದಿಲ್ಟೆಡ್ ಚಾಪ್ಟರ್ಸ್ ಓಕೆ ಅಂಡ್ ಮೇ ಟು ಕಮ್ಯುನೇಷನ್ ಅಡ್ವಸ್ ಮೇ ಟು ಕೆ ಸೊ ಈಗ ಕೆದವ್ರಿಗೆ ಏನು ಫೈನ್ ಹಾಕಬೇಕಾದ್ರೆ ತಪ್ಪು ಮಾಡಿದವರು ಇವರು ಓಕೆ ಸೊ ಇದನ್ನ ನಾವು ಮಾಡಿ ನೀವು ಔಟ್ ಆಫ್ ಸಿಲೆಬಸ್ ಏನು ಹೇಳಿಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಪಿ ಯು ಸಿ ಫಸ್ಟು ಫಿಸಿಕ್ಸ್ ಎಕ್ಸಾಮಿನೇಷನ್ ನಿಮಗೆ ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಔಟ್ ಆಫ್ ಸಿಲೆಬಸ್ ಬಂದಿತ್ತು ಅದನ್ನಾರು ನೋಡಿ ಇವ್ರು ಕೆ ದ್ರ್ಗೆ ಕಲಿಬೇಕಿತ್ತು ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಸಿಲೆಬಸ್ ಬರಬಾರ್ದಂತ ಒಂದು ಸಣ್ಣ ತಿಳಿವಳಿಕೆ ಕೂಡ ಬಂದಿಲ್ಲ ಅಂದ್ರೆ ಏನು ಹೇಳಬೇಕು ದವರಿಗೆ ಸೊ ಇದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಮತ್ತೆ ಎಕ್ಸಾಮಿನೇಷನ್ ಬರಲಿಕ್ಕೆ ಮತ್ತೆ ಪ್ರಿಪ್ರೇಷನ್ ಮತ್ತೆ ಹಗಲು ರಾತ್ರಿ ಓದು ಓದ್ಲಿಕ್ಕೆ ತೊಂದರೆ ಆಗುತ್ತೆ ಸೊ ವಿದ್ಯಾರ್ಥಿಗಳ ಸೊ ನಿಮ್ಮ ಪೇರೆಂಟ್ಸು ಮತ್ತು ಟೀಚರ್ಸ್ ನಿಮ್ಮ ನೀವೇ ನಂತರ ಔಟ್ ಆಫ್ ಸಿಲೆಬಸ್ ಏನು ಬಂದಿದ್ದಾವಲ್ಲ ಅದನ್ನು ಬಿಟ್ಟು ಉಳಿದಂಥ ಕ್ವಶನ್ ಮೇಲೆ ಮಾರ್ಕ್ಸ್ ಕೊಡಬೇಕಾ ಅಥವಾ ರೀ ಎಕ್ಸಾಮ್ ಮಾಡಬೇಕಂತ ಕಮೆಂಟ್ ತಿಳಿಸಿ ಸೊ ಇದೊಂದು ಬಿಗ್ ಅಪ್ಡೇಟ್ ಬಂದಿದೆ ಸೊ ತಪ್ಪದೇ ನಿಮ್ಮ ಕಾಲೇಜ್ ಗ್ರೂಪ್ಸ್ಗೆ ಬೆಸ್ಟ್ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಶೇರ್ ಮಾಡಿ